ಅವರು ಸಹ ಎಮ್ ಎಲ್ ಸಿ ಸ್ಥಾನಕ್ಕೆ ಅಪೇಕ್ಷೆ ಹೊಂದಿದ್ದರು. ಈಗಾಗಲೇ ಅವರು ಕಾಂಗ್ರೆಸ್ಸನ್ನು ತೊಡೆದು ಬರಬೇಕಾದ್ರೆ ವಿಧಾನ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟೇನು ಬಂದಿದ್ದಾರೆ. ಅವ್ರಿಗೂ ಇವತ್ತು ವಿಧಾನ ಪರಿಷತ್ತಿಗೆ ಒಂದು ಅವಕಾಶ ಇದ್ದರೆ ನನ್ನಲ್ಲಿ ನಾನು ಸ್ವಲ್ಪ ಅಪೇಕ್ಷಿತನಿದ್ದೇನೆ ಅಂತಕ್ಕಂಥ ಚರ್ಚೆ ಮಾಡಿದರು. ಆದರೆ ಇವತ್ತು ಪಕ್ಷದ ಸಂಘಟನೆಗೋಸ್ಕರವಾಗಿ ಪಕ್ಷದ ಕೆಲವು ತೀರ್ಮಾನಕ್ಕೆ ಎಲ್ಲ ರೀತಿಯಲ್ಲಿ ನನ್ನ ಸಹಮತವೂ ಇರುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಈಗ ಒಂದು ಶರವಣ ಅವರು, ಇನ್ನೊಂದು ವೀರೇಂದ್ರ, ಎರಡು ಹೆಸರು ನೀವೇ ಹೊಡಿತಾ ಇದ್ದೀರಿ ಮಾರ್ಕೆಟಲ್ಲಿ. ಈಗಾಗಲೇ ಮಧ್ಯೆ ಬೆಳಗ್ಗೆಯಿಂದ ನೀವೇ ಹೇಳ್ತಾ ಇದ್ದೀರಿ, ಅದು ತೀರ್ಮಾನ ಆಗ್ತದೆ. ಇಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಾಯಂಕಾಲದೊಳಗೆ ಅದು ತೀರ್ಮಾನ ಮಾಡ್ತೀವಿ. ಬೆಳಗ್ಗೆ ಬಹುಶಃ ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ದೇವೇಗೌಡರ ತೀರ್ಮಾನವನ್ನು ನಿಮ್ಮ ಮುಂದೆ ಇಡ್ತೇನೆ. ಇದರಲ್ಲಿ ಯಾವ ಸಂಶಯ ಏನಿಲ್ಲ, ಕ್ಲಿಯರ್ ಆಗಿದೆ. ಸಾಯಂಕಾಲದವರು ಸಮಯ ಕೇಳಿದ್ದಾರೆ.